ಬಿಜೆಪಿಯ ಮೂವರು ಮಾಜಿ ಸಿಎಂಗಳೇ ಬಿಜೆಪಿಗೆ ಕಂಟಕಾನ ಯಡಿಯೂರಪ್ಪ ಶೆಟ್ಟರ್ ಡಿವಿಎಸ್ ಸೈಡ್ ಲೈನ್ ಆದ್ರ ಬಹಿರಂಗವಾಗಿ ಬೇಸರ ಹೊರಹಾಕಿದ ಶೆಟ್ಟರ್ ಮುಂದೇನ್ ಮಾಡ್ತಾರೆ? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಸತೀಶಾಂಜಿನಪ್ಪ. ಬಿಜೆಪಿಗೆ ಈಗ ಆ ತ್ರಿಮೂರ್ತಿಗಳು ಮಾಜಿ ಸಿಎಂಗಳು ಬಿಜೆಪಿಯ ಮಾಜಿ ಸಿಎಂಗಳೇ ಕಂಟಕ ಆಗ್ತಾ ಇದ್ದಾರಾ? ಈಗೊಂದು ಚರ್ಚೆ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇದೆ. 2008ರಿಂದ 2013 ಈ 5 ವರ್ಷಗಳ ಅವಧಿಯಲ್ಲಿ ಬಿಜೆಪಿ 3 ಸಿಎಂಗಳನ್ನ ಕಂಡಿತ್ತು. ಬಿಎಸ್ ಯಡಿಯೂರಪ್ಪ ಅವರು 2008ರಿಂದ 2011 3 ವರ್ಷಗಳ ಕಾಲ ಸಿಎಂ ಆಗಿದ್ರು. ಅದಾದ ನಂತರ ಡಿವಿ ಸದಾನಂದ ಗೌಡ್ರು 1 ವರ್ಷ ಸಿಎಂ ಆಗಿದ್ರು. ಅದಾದ ನಂತರ ಜಗದೀಶ್ ಶೆಟ್ಟರ್ ಸಿಎಂ ಆದರು. ಸೋ ಅದಾದ ಮೇಲೆ ಎಲೆಕ್ಷನ್ ಆಯಿತು. ಓಕೆ, ಬಿಜೆಪಿ ಅಧಿಕಾರಕ್ಕೆ ಬರಲಿಲ್ಲ. ಅದಾದ ಮೇಲೆ ಮತ್ತೆ ಕೇಂದ್ರ ಸರ್ಕಾರದಲ್ಲಿ ಡಿವಿ ಸದಾನಂದ ಗೌಡ್ರು ಸೆಂಟ್ರಲ್ ಮಿನಿಸ್ಟರ್ ಆದರು. ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂತು. ಯಡಿಯೂರಪ್ಪ ಅವರು ಸಿಎಂ ಆದರು 2 ವರ್ಷ. ಜಗದೀಶ್ ಶೆಟ್ಟರ್ ಮತ್ತೆ ಮಂತ್ರಿ ಕೂಡ ಆದರು. ಬದಲಾದ ಸನ್ನಿವೇಶದಲ್ಲಿ ಡಿವಿ ಸದಾನಂದ ಗೌಡ್ರು ಕೇಂದ್ರ ಮಂತ್ರಿ ಸ್ಥಾನವನ್ನು ಕಳೆದುಕೊಂಡ್ರು. ಯಡಿಯೂರಪ್ಪ ಅವರು ಸಿಎಂ ಸ್ಥಾನವನ್ನು ಕಳೆದುಕೊಂಡ್ರು. ಜಗದೀಶ್ ಶೆಟ್ಟರ್ ಮಂತ್ರಿ ಸ್ಥಾನವನ್ನು ಕೂಡ ಕಳ್ಕೊಂಡ್ರು. ಅಂದರೆ 3 ಮಾಜಿ ಸಿಎಂಗಳು ಈಗ ಯಾವುದೇ ಪದವಿಯಲ್ಲಿ ಇಲ್ಲ. ಯಡಿಯೂರಪ್ಪ ಅವರಿಗೆ ಬಿಜೆಪಿಯ ಸಂಸದೀಯ ಮಂಡಳಿಯಲ್ಲಿ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ನಾಮಕಾವಸ್ಥೆಗೆ. ಅದು ಬಿಟ್ಟರೆ ಮಾಜಿ ಸಿಎಂ ಯಡಿಯೂರಪ್ಪ, ಮಾಜಿ ಸಿಎಂ ಜಗದೀಶ್ ಶೆಟ್ಟರ್, ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡ್ರು 3 ಜನ ಈಗ ಖಾಲಿ ಖಾಲಿ ಖಾಲಿ. ಬಿಜೆಪಿ ಈ 3 ಮಾಜಿ ಸಿಎಂಗಳನ್ನ ಬಳಸ್ಕೊಳ್ಳೋದಕ್ಕೆ ಟ್ರೈ ಮಾಡಲಿಲ್ವಾ, ಅಥವಾ ಅವರನ್ನು ಬೇಕು ಅಂತಲೇ ನೆಗ್ಲೆಕ್ಟ್ ಮಾಡಿ ಸೈಡ್ಲೈನ್ ಮಾಡಿದಾರಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಯಡಿಯೂರಪ್ಪ ಅವರನ್ನು ಅಷ್ಟು ಸುಲಭವಾಗಿ ಸೈಡ್ಲೈನ್ ಮಾಡೋಕ್ಕಾಗಲ್ಲ ಅಂತ ಬಿಜೆಪಿ ಗೊತ್ತಾಗಿದೆ. ಹೀಗಾಗಿನೇ ಅವ್ರನ್ನ ಸಂಸದೀಯ ಮಂಡಳಿಯಲ್ಲಿ ಕೂರಿಸಿದ್ರು. ಅವ್ರ ಮಗ ವಿಜಯೇಂದ್ರಗೆ ಉಪಾಧ್ಯಕ್ಷ ಪಟ್ಟವನ್ನು ಕಟ್ಟಿ ರಾಜ್ಯವನ್ನು ಸುತ್ತಿ ಅಂತ ಹೇಳಿತು. ಅಲ್ಲಿ ಹಿಡ್ಕೊಳ್ಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಬಿಜೆಪಿ ಇದೆ ಯಡಿಯೂರಪ್ಪ ವಿಚಾರದಲ್ಲಿ. ಜಗದೀಶ್ ಶೆಟ್ಟರ್ ಕೂಡ ಹಾಗೇನೆ. ಸ್ವತಃ ಮೋದಿ ಬಂದರೂ ಕೂಡ ಹುಬ್ಳಿ ಧಾರವಾಡಕ್ಕೆ ಜಗದೀಶ್ ಶೆಟ್ಟರ್ ಹೆಸರೇ ಇಲ್ಲ ಆ ಒಂದು ಇನ್ವಿಟೇಷನ್ನಲ್ಲಿ. ಅವರನ್ನು ಕೂಡ ತುಳಿಯುವಂಥ ಪ್ರಯತ್ನ ಆಗ್ತಾ ಇದೆ ಅನ್ನೋ ಒಂದು ಆರೋಪ ಇದೆ. ಇನ್ನು ಡಿ ವಿ ಸದಾನಂದ ಗೌಡರು ಸಂಸದರಾಗಿದ್ದಾರೆ, ಮಾಜಿ ಮಂತ್ರಿಗಳು, ಮಾಜಿ ಸಿ ಎಂ, ಬಟ್ ಬಿ ಜೆ ಪಿಯಲ್ಲಿ ಆ್ಯಕ್ಟಿವ್ ಆಗಿಲ್ಲ. ಯಾಕೆ 3 ಜನ ಮಾಜಿ ಸಿ ಎಂಗಳು ಇನ್ಆ್ಯಕ್ಟಿವ್ ಆಗ್ತಾ ಇದ್ದಾರೆ? ಎಲೆಕ್ಷನ್ ಬಂದರೂ ಕೂಡ ಯಾರೂ ಕೂಡ ಆ್ಯಕ್ಟಿವ್ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಜಗದೀಶ್ ಶೆಟ್ಟರ್ ಸ್ವತಃ ಮಾತನಾಡಿದ್ದಾರೆ. ಬೇಸರವನ್ನು ಹೊರ ಹಾಕ್ತಾ ಇದ್ದಾರೆ. ನಮ್ಮನ್ನು ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ ಬಿ ಜೆ ಪಿ ಅನ್ನೋ ಒಂದು ಮಾತನ್ನು ಹೊರ ಹಾಕ್ತಾ ಇದ್ದಾರೆ. ಬಳಸ್ಕೊಳ್ತಾ ಇಲ್ಲ ಮೀನ್ಸ್ ಅವ್ರಿಗೆ ಸರಿಯಾದ ಸ್ಥಾನಮಾನವನ್ನು, ಗೌರವವನ್ನು ಕೊಡದೆ, ನಿನ್ನ ಪಾಡು ನೀರಪ್ಪ, ನಮ್ಮ ತಂಡಕ್ಕೆ ಬರಬೇಡ, ನಿನಗೇನು ಸ್ಥಾನಮಾನ ಸಿಗಲ್ಲ ಅನ್ನೋ ರೀತಿಯಾಗಿ ಮಾಡಿದಂತೆ ಕಾಣಿಸ್ತಾ ಇದೆ. ಸೊ ಅಲ್ಲಿಗೆ ಸಿ ಎಂ ಆಕಾಂಕ್ಷಿ ಆಗಿದ್ದರು. ಏನು ಯಡಿಯೂರಪ್ಪ ಅವರನ್ನು ಬದಲಾವಣೆ ಮಾಡೋ ಟೈಮಲ್ಲಿ ಜಗದೀಶ್ ಶೆಟ್ಟರ್ ತಾನು ಸಿ ಎಂ ಆಗ್ತೇನೆ ಅನ್ನೋ ರೀತಿಯಾಗಿ ಸಾಕಷ್ಟು ದೆಹಲಿ ಟೂರ್ಗಳನ್ನು ಮಾಡಿದ್ರು. ಬೊಮ್ಮಾಯಿ ಸಿ ಎಂ ಆದರೂ ಕೂಡ, ಬೊಮ್ಮಾಯಿ ಸಿ ಎಂ ಆದಮೇಲೂ ಕೂಡ ಜಗದೀಶ್ ಶೆಟ್ಟರ್ ದೆಹಲಿ ಟೂರನ್ನು ಕಡಿಮೆ ಮಾಡಲಿಲ್ಲ. ಮತ್ತೊಂದು ಚಾನ್ಸ್ ಸಿಗುತ್ತೆ ಅನ್ನೋ ಅಂತ. ಆದರೆ ತನಗಿಂತ ಕಿರಿಯ ಅನ್ನೋ ಒಂದು ಕಾರಣಕ್ಕಾಗಿ ಬಸವರಾಜ್ ಬೊಮ್ಮಾಯಿ ಸಂಪುಟದಲ್ಲಿ ಇವರು ಸಚಿವರು ಕೂಡ ಆಗಲಿಲ್ಲ. ಈಗ ನೆಕ್ಸ್ಟ್ ಅವ್ರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ. ಒಂದು ಕಡೆ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ ಯಡಿಯೂರಪ್ಪ ಜೊತೆಗೆ ಲಿಂಗಾಯತ ಸಮುದಾಯದವರೇ ಆದಂತಹ ಜಗದೀಶ್ ಶೆಟ್ಟರ್, ಒಕ್ಕಲಿಗ ಸಮುದಾಯದ ಸದಾನಂದ ಗೌಡ, ಸೊ ಈ 3 ಜನ ಮಾಜಿ ಸಿ ಎಂಗಳನ್ನ ಬಿಜೆಪಿ ಒಂದು ರೀತಿ ನೆಗ್ಲೆಕ್ಟ್ ಮಾಡಿ ಸೈಡ್ಲೈನ್ ಮಾಡ್ತಾ ಇದೆ ಅನ್ನೋ ಒಂದು ಚರ್ಚೆ ಈಗ ಆಗ್ತಾ ಇದೆ. ಈ ಹಿಂದೆ ಇತ್ತೀಚೆಗಷ್ಟೇ ಮಾಜಿ ಸಿ ಎಂ ಕುಮಾರ್ ಸ್ವಾಮಿ ಅವರು ಬ್ರಾಹ್ಮಣ ಸಿ ಎಂ ಆಗ್ತಾರೆ, ಬಿಜೆಪಿಯಲ್ಲಿ ಬ್ರಾಹ್ಮಣ ಸಿ ಎಂ ಮಾಡೋದಕ್ಕೆ ಹುನ್ನಾರ ಸಂಚು ನಡೀತಾ ಇದೆ. ಲಿಂಗಾಯತರನ್ನ ದೂರ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ. ಲಿಂಗಾಯತರ ಮಾತುಗಳನ್ನ, ಲಿಂಗಾಯತರನ್ನ ಬಿಜೆಪಿ ಫೂಲ್ ಮಾಡ್ತಾ ಇದೆ. ಯಡಿಯೂರಪ್ಪ ಅವರನ್ನ ಸೈಡ್ ಲೈನ್ ಮಾಡ್ತು, ಜಗದೀಶ್ ಶೆಟ್ಟರ್ನ ಸೈಡ್ಲೈನ್ ಮಾಡ್ತು, ಈ ಎಲ್ಲ ಮಾತುಗಳನ್ನ ಕುಮಾರಸ್ವಾಮಿ ಅವರು ಹೇಳಿದರು. ಸೊ ಅದು ಅವರ ಮಾತಿನ ಬಳಿಕ ಇವೆಲ್ಲ ಚರ್ಚೆ ಆಗ್ತಾ ಇದೆ ಈಗ. ಸೊ ನಿಜಕ್ಕೂ ಕೂಡ ಮಾಜಿ ಸಿ ಎಂಗಳು, ಬಿ ಜೆ ಪಿಯ ಮಾಜಿ ಸಿ ಎಂಗಳು 3 ಜನ ಈಗ ಸೈಡ್ಲೈನ್ ಆದ್ರ. ಈ 3 ಜನ ಸೈಡ್ಲೈನ್ ಆಗಿರೋದ್ರಿಂದ ಅಥವಾ ಇವರನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಏನಿದೆ, ಇದು ಬಿ ಜೆ ಪಿಗೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಮುಂದಿನ ಚುನಾವಣೆಯಲ್ಲಿ? ನಿಮ್ಮ ಪ್ರಕಾರ ಯಡಿಯೂರಪ್ಪ, ಶೆಟ್ಟರ್, ಆಮೇಲೆ ಡಿ ವಿ ಎಸ್, ಈ 3 ಜನರಿಂದ ಇವು ಸೈಲೆಂಟ್ ಆದರೆ ಅಥವಾ ಪಕ್ಷಕ್ಕೆ ಏನಾದರೂ ಒಳಗಡೆ ಇದ್ಕೊಂಡೆ ಹಿಂದೆಯಿಂದ ವಿರೋಧಿ ಕೆಲಸವನ್ನು ಮಾಡಿದ್ರೆ ಬಿ ಜೆ ಪಿಗೆ ನಷ್ಟ ಆಗುತ್ತಾ? ಎಷ್ಟು ಸೀಟ್ ನಷ್ಟ ಆಗ್ಬೋದು? ಬಿ ಜೆ ಪಿ ಒಟ್ಟಾರೆಯಾಗಿ ಈ ಚುನಾವಣೆಯಲ್ಲಿ ಎಷ್ಟು ಸೀಟ್ ಗೆಲ್ಲಬಹುದು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್? ಈಗ ಚುನಾವಣೆ ನಡೆದರೆ ಬಿಜೆಪಿಗೆ ಎಷ್ಟು ಸೀಟು? ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕುಮಾರ ಸ್ವಾಮಿ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ಆಮ್ ಆದ್ಮಿ ಪಾರ್ಟಿ, ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್? कर्नाटक टीवी फेब्रवरी तिंगळ मेगा सर्वे राजकीय वरदी अंद्रे कर्नाटक टीवी यूट्यूब सब्सक्राइब आगे फेसबुक फॉलो वेबसाइट लॉगिन आगे कंप्लीट न्यूज़ ओदि।